ಸುವಿಚಾರ ಟಿವಿಯ ಕವಿ ಪರಿಚಯ ಭಾಗದಲ್ಲಿ ನಾನು ಇಂದು ಡಿ ವಿ ಜಿ ಅವರ ಕುರಿತು ಕವಿ ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ನಾನು ಈಶ್ವರ್ ಜಿ ಸಂಪಗಾವಿ. ಮಂಕುತಿಮ್ಮನ ಕಗ್ಗ ಖ್ಯಾತಿಯ ಡಿ ವಿ ಜಿ ಅವರ ಕುರಿತು ಪರಿಚಯ. ಡಾಕ್ಟರ್ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪನವರು ಡಿ ವಿ ಜಿ ಎಂಬ ಹೆಸರಿನಿಂದ ಪ್ರಸಿದ್ಧರಾದ ಕರ್ನಾಟಕದ ಸಾಹಿತಿಗಳು ಮತ್ತು ಪತ್ರಕರ್ತರು. ಹಲವು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಅವರು ಕನ್ನಡದ ಆಧುನಿಕ ಸರ್ವಜ್ಞ ಎನಿಸಿಕೊಂಡವರು. ಮಾರ್ಚ್ 17, 1887 ಕರ್ನಾಟಕದ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ದೇವನಹಳ್ಳಿಯಲ್ಲಿ ಗುಂಡಪ್ಪ ಅವರು ಜನಿಸಿದರು. ಡಿ ವಿ ಜಿ ಎಂಬುದು ಅವರ ಕಾವ್ಯನಾಮ. ಅವರ ಪ್ರಸಿದ್ಧ ಕೃತಿಗಳಾದ ಮಂಕುತಿಮ್ಮನ ಕಗ್ಗ, ಮರುಳ ಮುನಿಯನ ಕಗ್ಗ, ಇದರ ಮೂಲಕ ಅವರು ಜನರ ಮನೆ ಮಾತಾದರು. ಅವರ ಪೂರ್ವಿಕರು ತಮಿಳುನಾಡಿನ ತಿರುಚುನಾಪಳ್ಳಿಯವರು. ಅವರ ಮುತ್ತಜ್ಜ ಕೋಲಾರ ಜಿಲ್ಲೆಯ ಮುಳಿಬಾಗಿಲಿಗೆ ವಲಸೆ ಬಂದವರು. ಸೇಕದಾರ್ ಕುಟುಂಬದ ಗುಂಡಪ್ಪನವರು 1898 ಕನ್ನಡ ಲೋವರ್ ಸೆಕೆಂಡ್ರಿ ಪರೀಕ್ಷೆಯಲ್ಲಿ ಪಾಸಾದರು. ಅದರಂತೆ ಇಂಗ್ಲಿಷ್ ಶಿಕ್ಷಣವನ್ನು ಪಡೆದರು. ಖಾಸಗಿಯಾಗಿ ಸಂಸ್ಕೃತವನ್ನು ಅಭ್ಯಾಸ ಮಾಡಿದರು. ಸಂಬಂಧಿಕರೊಬ್ಬರ ಸಹಾಯದಿಂದ ಮೈಸೂರಿನ ಮಹಾರಾಜ ಪ್ರೌಢಶಾಲೆಯಲ್ಲಿ ಶಿಕ್ಷಣ ಪಡೆದರು. ಆದರೆ 1905 ಮ್ಯಾಟ್ರಿಕ್ಯುಲೇಷನ್ನಲ್ಲಿ ಅವರು ತೇರ್ಗಡೆ ಆಗಲಿಲ್ಲ. ಪ್ರೌಢಶಾಲೆಯಲ್ಲಿ ಓದುವಾಗ ಅವರಿಗೆ ಭಾಗೀರಥಮ್ಮನವರ ಜೊತೆ ಮದುವೆಯಾಯಿತು. ಮುಂದೆ ಮುಳಬಾಗಿಲಿನ ಒಂದು ಶಾಲೆಯಲ್ಲಿ ಬದಲಿ ಅಧ್ಯಾಪಕರಾಗಿ ಕೆಲ ಕಾಲ ಕೆಲಸ ಮಾಡಿದರು. ಅದೇ ಅವರ ವೃತ್ತಿ ಜೀವನದ ನಾಂದಿಯಾಯಿತು. ಆ ವೃತ್ತಿ ಬಿಟ್ಟು ಮುಂದೆ ಕೋಲಾರದ ಚಿನ್ನದ ಗಣಿಯಲ್ಲಿ ಮತ್ತು ಸೋಡಾ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿದರು. ನಂತರ ಬೆಂಗಳೂರಿಗೆ ಬಂದು ಕೆಲಸಕ್ಕಾಗಿ ಅಲೆದಾಡಿದರು. ಜೀವನ ನಿರ್ವಹಣೆಗಾಗಿ ಪತ್ರಿಕೋದ್ಯಮದಲ್ಲಿ ಗುಂಡಪ್ಪನವರು ಸೂರ್ಯೋದಯ ಪ್ರಕಾಶಿಕಾ ಪತ್ರಿಕೆಯಲ್ಲಿ ಬಾತ್ಮೀದಾರರಾದರು. ಹೆಚ್ಚು ಕಾಲ ಈ ಪತ್ರಿಕೆ ನಡೆಯಲಿಲ್ಲ. ಹಲವಾರು ಇಂಗ್ಲಿಷ್ ಪತ್ರಿಕೆಗಳಿಗೆ ಲೇಖನಗಳನ್ನು ಬರೆದರು. ಕನ್ನಡ ಪತ್ರಿಕೆಗಳಲ್ಲಿ ಅನುಭವವನ್ನು ಪಡೆದರು. ವೀರಕೇಸರಿಯಲ್ಲಿ ಕಾರ್ಯನಿರ್ವಹಿಸಲು ಮದ್ರಾಸ್ಗೆ ಹೋದಾಗ ಅಲ್ಲಿ ಹಿಂದೂ ಪತ್ರಿಕೆಗೆ ಇವರು ಲೇಖನಗಳನ್ನು ಬರೆದರು. ನಂತರ ಮೈಸೂರು ಟೈಮ್ಸ್ ಇಂಗ್ಲಿಷ್ ಪತ್ರಿಕೆಯ ಸಹಾಯಕ ಸಂಪಾದಕರಾದರು. ದಿವಾನ್ ರಂಗಾಚಾರ್ಯ ಅವರ ಬಗ್ಗೆ ಇಂಗ್ಲಿಷ್ನಲ್ಲಿ ಬರೆದ ಲೇಖನದಿಂದ ಅವರ ಬದುಕು ಹೊಸ ತಿರುವು ಪಡೆಯಿತು. ಕೃತಿ ಪ್ರಕಟಣೆ ಮೂಲಕ ಹಣ ಬರುವಂತಾಯಿತು. ಲೇಖನ ಪರಿಚಯದ ಜೊತೆ ಕಾವ್ಯ ಕೃಷಿ ಪ್ರಧಾನವಾಯಿತು. ಅನುವಾದ ಸಾಹಿತ್ಯದ ಮೂಲಕ ಉತ್ತಮ ಹೆಸರು ಗಳಿಸಿದರು. ರಾಜಕೀಯ ವಿಶ್ಲೇಷಣೆ, ತತ್ವಶಾಸ್ತ್ರ, ಧಾರ್ಮಿಕ ವಿಚಾರಗಳು ಪ್ರಬಂಧ ಬರಹದಲ್ಲಿ ಬೇರೆ ಬೇರೆ ಮಜಲುಗಳಾದವು. ಬದುಕು ಜಟಕಾಬಂಡಿ, ವಿಧಿಯದರ ಸಾಹೇಬ, ಕುದುರೆ ನೀನ್, ಅವನು ಪೇಳ್ದಂತೆ ಪಯನೆಗರು, ಮದುವೆಗೋ ಮಸನಕೋ ಹೋಗೆಂದ ಕಡೆಗೆ ಹೋಗು, ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ. ಈ ಮಂಕುತಿಮ್ಮನ ಕಗ್ಗ ಕೃತಿ ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧವಾಗಿದೆ. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು ಎಂದ ಡಿ ವಿ ಜಿ ಕವಿ ಪರಂಪರೆ ಹಾಗೂ ವಿಜ್ಞಾನದ ನಂಬಿಕೆಗಳಿಗೆ ಕೊಂಡಿಬೆಸೆದರು. ಹಳೆಯದನ್ನು ಬಿಡಲಾರದ, ಹೊಸ ವಿಜ್ಞಾನ ಸೃಷ್ಟೀಕರಿಸಲಾಗದ ಭಾರತೀಯ ಮನಸ್ಸುಗಳನ್ನು ಒಂದಾಗಿಸುವ ವಿಚಾರ ಲಹರಿಯನ್ನು ಕಾವ್ಯ ಮುಖೇನ ನೀಡಿದ ಡಿ ವಿ ಜಿ ಪತ್ರಕರ್ತರಾಗಿಯೂ ಪ್ರಸಿದ್ಧರಾದವರು. ವ್ಯಕ್ತಿ ವಿಚಾರದ ಬರಹಗಳಿಂದ ಜನಮನದಲ್ಲಿ ನೆನಪಿನಲ್ಲಿ ಉಳಿದವರು. ಮಹನೀಯರು ಮತ್ತು ಜ್ಞಾಪಕ ಚಿತ್ರಶಾಲೆಗಳು ಎಂಬ ಅವರ ಮಹತ್ವದ ವಿಚಾರಗಳನ್ನು ಹೊರಚೆಲ್ಲಿದ ಕೃತಿಗಳು ಇವು. ಡಿ ವಿ ಜಿ ಅವರನ್ನು ಆಧುನಿಕ ಭಾರತೀಯ ಸಾಹಿತ್ಯದ ಅಶ್ವಥ ವೃಕ್ಷ ಎಂದು ಕರೆಯುತ್ತಾರೆ. ವಿದ್ವತ್ತು ಮತ್ತು ಚಿಂತನೆ ಕಂಡವರು ಒಬ್ಬ ಋಷಿ ಎಂದಿದ್ದಾರೆ. ಸಾಹಿತ್ಯ ಡಿ ವಿ ಜಿ ಅವರ ಬಾಳಿಗೊಂದು ನಂಬಿಕೆ ಮತ್ತು ಭರವಸೆಯನ್ನು ಕೊಟ್ಟಿದೆ. ಡಿ ವಿ ಜಿ ಅವರದು ಸತ್ಯ ಶಿವ ಸೌಂದರ್ಯಗಳ ಸಮ್ಮಿಳಿತವಾದ ಸಾಹಿತ್ಯ ಎಂದು ಹಮಾನಾಯಕ್ ಹೇಳುತ್ತಾರೆ. ಕರ್ನಾಟಕ ಸರ್ಕಾರ ಡಿ ವಿ ಜಿ ಅವರ ಶತಮಾನೋತ್ಸವ ಸಂದರ್ಭದಲ್ಲಿ ಡಿ ವಿ ಜಿ ಕೃತಿ ಶ್ರೇಣಿಯ ವಿಚಾರವಾಗಿ ಅವರ ವಿಚಾರ ವಿಮರ್ಶೆ, ನಾಟಕ, ಶಿಶು ಸಾಹಿತ್ಯ, ಜೀವನ ಚರಿತ್ರೆಗಳು, ಕಾವ್ಯ 1 ಮತ್ತು 2, ನೆನಪಿನ ಚಿತ್ರಗಳು, ಸಂಕೀರ್ಣ ಮುಂತಾದವುಗಳನ್ನು ಹೊರತಂದಿದ್ದಾರೆ. ಸಾಹಿತ್ಯ ಮಾತ್ರವಲ್ಲದೆ ಚರಿತ್ರೆ, ರಾಜನೀತಿ, ತತ್ವಜ್ಞಾನ, ಪ್ರಜಾಪ್ರಭುತ್ವ, ಸಮಾಜ ವಿಜ್ಞಾನ,
ಸಾರ್ವಜನಿಕ ಜೀವನ ಮುಂತಾದ ಹಲವಾರು ವಿಷಯಗಳನ್ನು ಕುರಿತು ಅವರು 66 ಕನ್ನಡ ಕೃತಿಗಳನ್ನು ಪರತಂದಿದ್ದಾರೆ ಜೊತೆಗೆ ಇಂಗ್ಲಿಷ್ ಮತ್ತು ಕನ್ನಡ ಭಾಷೆಗಳ ಎರಡರಲ್ಲಿಯೂ ನೂರಾರು ಉಪಯುಕ್ತವಾದಂತ ಬರಹಗಳನ್ನು ಲೇಖನಗಳನ್ನು ಬರೆದಿದ್ದಾರೆ ಇವರ ಇಂಗ್ಲಿಷ್ ಕೃತಿಗಳು ಹಾಗೂ ಲೇಖನಗಳನ್ನು ವಿಶ್ವವಿಖ್ಯಾತ ವಿದ್ವಾಂಸರಾದಂತ ಡಾಕ್ಟರ್ ಎ ಬಿ ಕೀತ್ ಹಾಗೂ ಸಿ ಎಫ್ ಆಂಡ್ರೂಸ್ ಮತ್ತು ನಮ್ಮ ದೇಶದ ಅಗ್ರಗಣ್ಯ ವ್ಯಕ್ತಿಗಳಾದಂಥ ಎಸ್ ಸತ್ಯಮೂರ್ತಿ ಹಾಗೂ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅವರು ಅಂದಿನ ಕಾಲಘಟ್ಟದ ನಮ್ಮ ದೇಶದ ಪ್ರಮುಖ ಪತ್ರಿಕೆಗಳಾಗಿದ್ದ ಸರ್ವೆಂಟ್ ಆಫ್ ಇಂಡಿಯಾ ಹಾಗೂ ಬಾಂಬೆ ಕ್ರಾನಿಕಲ್ ಪತ್ರಿಕೆಗಳಲ್ಲಿ ಮನಸಾರೆ ಮೆಚ್ಚಿಕೊಂಡಿದ್ದಾರೆ ರಾಜಕೀಯ ಒಂದು ಉದ್ಯಮವಾಗಿ ಪರಿವರ್ತನೆಯಾಗುವುದರ ಅಪಾಯದ ಬಗ್ಗೆಯೂ ಡಿ ವಿ ಜಿ ಎಚ್ಚರಿಸಿದರು ಅನ್ನ ವಸ್ತು ಸಂಪಾದನೆಗಾಗಿ ಬೇರೆ ವೃತ್ತಿಯನ್ನು ಇರಿಸಿಕೊಂಡು ಕೇವಲ ಸಾರ್ವಜನಿಕ ಹಿತದೃಷ್ಟಿಯಿಂದ ರಾಜಕೀಯಕ್ಕೆ ಕೈ ಹಚ್ಚುವವರಲ್ಲ ಅವರೆಲ್ಲರೂ ನಿಷ್ಪಾಕ್ಷಿಕ ರಾಜಸ್ಥರೇ ಆಗುತ್ತಾರೆ ಅಂಥವರ ಸ್ವತಂತ್ರ ಪೋಷಣೆಯಿಂದ ಬೆಳೆಯಬೇಕಾದ್ದು ನಮ್ಮ ರಾಜಕೀಯ ಎಂದು ಅವರು ಆಶಿಸಿದರು ಡಿ ವಿ ಗುಂಡಪ್ಪನವರು 1932ರಲ್ಲಿ ಮಡಿಕೇರಿಯಲ್ಲಿ ನಡೆದ 18ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷರಾದರು 1961ರಲ್ಲಿ ಡಿ ವಿ ಜಿ ಅವರಿಗೆ ಮೈಸೂರು ವಿಶ್ವವಿದ್ಯಾಲಯ ಗೌರವ ಡಿಲಿಟ್ ಪದವಿ ನೀಡಿ ಗೌರವಿಸಿತು ಇದು ಡಿ ವಿ ಜಿ ಅವರು ಪತ್ರಿಕೋದ್ಯಮ ಹಾಗೂ ಸಾಹಿತ್ಯಕ್ಕೆ ಸಲ್ಲಿಸಿದ ಸೇವೆಗೆ ಸಂದ ಪುರಸ್ಕಾರ 1967ರಲ್ಲಿ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಎಂಬ ಗ್ರಂಥಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿತು 1973ರಲ್ಲಿ ಡಿ ವಿ ಜಿ ಸನ್ಮಾನ್ ಸಮಿತಿ ಇವರಿಗೆ 1 ಲಕ್ಷ ರೂಪಾಯಿಗಳ ಗೌರವಧನ ಸಮರ್ಪಿಸಿತು ಇದನ್ನು ತಾವೇ ಸ್ಥಾಪಿಸಿದ ಗೋಖಲೆ ಸಂಸ್ಥೆಗೆ ದಾನ ಮಾಡಿದರು 1974ರಲ್ಲಿ ಭಾರತ ಸರ್ಕಾರ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿತು ಭಾರತೀಯ ಅಂಚೆ ಸೇವೆ ಡಿ ವಿ ಜಿಯವರ ನೆನಪಿಗಾಗಿ 1988ರಲ್ಲಿ ಅಂಚೆ ಚೀಟಿ ಬಿಡುಗಡೆ ಮಾಡಿತು ಈ ರೀತಿ ನಾವು ಡಿ ವಿ ಜಿಯವರ ಸಂಕ್ಷಿಪ್ತವಾದಂತಹ ಪರಿಚಯವನ್ನು ಮಾಡಿಕೊಂಡಿದ್ದೇವೆ ನಾನು ಈಶ್ವರ್ ಜಿ ಸಂಪಾಮಿ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ